ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನಲ್ ಅಲ್ಲಿರೋ ಕಂಟೆಂಟ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಾ ಇದ್ರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ನಂಬರ್ಗೆ 9035257692 ಈ ನಂಬರ್ಗೆ ನೀವು ಜಸ್ಟ್ 10 ರೂಪಾಯಿನ ಫೋನ್ ಪೇ ಗೂಗಲ್ ಪೇ ಮಾಡಿ, ಜಾಸ್ತಿ ಬೇಡ 10 ರೂಪಾಯಿ ಮಾಡಿ. ಒಂದು ವಿಡಿಯೋ ನೋಡಿದ್ರ ದಯವಿಟ್ಟು 10 ರೂಪಾಯಿ ಹಾಕಿ. ಯಾಕೆ ಅಂತ ಕೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ ಟ್ಯೂಷನ್ ತುಂಬಾ ಪ್ರಾಫಿಟ್ ಅಲ್ಲಿ ಇದೆ. ತುಂಬಾ ಪ್ರಾಫಿಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಏನು ಇಲ್ಲ ಓಕೆನಾ. ಅಟ್ಲೀಸ್ಟ್ ಈ ಟ್ಯೂಷನ್ ರನ್ ಮಾಡಕ್ಕಾದ್ರೂ ಬೇಕು, ಚೇಂಜ್ ಮಾಡ ಅನ್ಕೊಂಡಿದೀವಿ. ಒಂದಷ್ಟು ದುಡ್ಡು ಸಹಾಯ ಮಾಡಿದ್ದೀರಾ ಅದು ಇದೆ. ಯಾವ್ದು ಸಿಗ್ತಾ ಇಲ್ಲ ಅಡ್ವಾನ್ಸ್ ಕೇಳೋದಕ್ಕೆ, ಅಷ್ಟೊಂದು ದುಡ್ಡು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಈ ಒಂದು 10 ರೂಪಾಯಿ ಈ ವಿಡಿಯೋ ಯಾರು ನೋಡ್ತಾ ಇದ್ರಾ ಅವರು ಈ ನಂಬರ್ಗೆ ಫೋನ್ ಪೇ ಗೂಗಲ್ ಪೇ ಮಾಡಿ. ಅಷ್ಟೇ ನನ್ನ ಕಡೆಯಿಂದ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಜನರಲ್ ಇನ್ಶೂರೆನ್ಸ್ ಅಕೌಂಟ್ಸ್ ಫಾರ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ 5th ಸೆಮಿಸ್ಟರ್ ಗೆ ಅಡ್ವಾನ್ಸ್ಡ್ ಅಕೌಂಟಿಂಗ್ ಬಿಕಾಮ್ ಸ್ಟೂಡೆಂಟ್ಸ್ಗೆ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಜನರಲ್ ಇನ್ಶೂರೆನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವತ್ತು ನಾವು ಏನೇನ್ ಅಕೌಂಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಫಸ್ಟ್ ರೆವಿನ್ಯೂ ಅಕೌಂಟ್ ಪ್ರೊಫಾರ್ಮ್ ಹೇಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ ಹೇಳಿದೀನಿ, ಇನ್ನೂ ಒಂದ್ಸರಿ ಹೇಳ್ತೀನಿ ಓಕೆನಾ. ರೆವಿನ್ಯೂ ಅಕೌಂಟ್ ನಾವು ಫಾರ್ಮ್ ಬಿ ಆರ್ ಎ ಅಂತ ಹೇಳಿ ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನ ಯೂಶುವಲ್ ಆಗಿ ಎಂಡ್ ಆಫ್ ದ ಇಯರ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಸಿ ರೆವಿನ್ಯೂ ಅಕೌಂಟ್ ಅಲ್ಲಿ ಯೂಶುವಲ್ ಆಗಿ ನಮಗೆ ಜನರಲ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಂಪನಿಯವರು ಇಲ್ಲ ಫೈರ್ ಇನ್ಶೂರೆನ್ಸ್ ನ ಬಿಸ್ನೆಸ್ ನ ಡೀಲ್ ಮಾಡ್ತಾ ಇರ್ತಾರೆ, ಇಲ್ಲ ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್ ನ ಡೀಲ್ ಮಾಡ್ತಾ ಇರ್ತಾರೆ. ಕೆಲವು ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಎರಡು ಫೈರ್ ಮರೈನ್ ಎರಡೂ ಕೂಡ ಯೂಸ್ ಮಾಡ್ತಾ ಬಿಸ್ನೆಸ್ ಮೈಂಟೈನ್ ಮಾಡ್ತಾ ಇರ್ತಾರೆ. ಆಗ ನಾವೇನ್ ಮಾಡಬೇಕು ಅಂದ್ರೆ ಎರಡೂ ಮೈಂಟೈನ್ ಮಾಡ್ತಾ ಇದ್ರೆ ನಾವು ರೆವಿನ್ಯೂ ಅಕೌಂಟ್ ಮಾಡಿ ಪ್ರೊಫಾರ್ಮಲ್ಲಿ ಪರ್ಟಿಕ್ಯುಲರ್ಸ್ ಶೆಡ್ಯೂಲ್ ನಂಬರ್ ಇಲ್ಲಿ ಅಮೌಂಟ್ ಫೈರ್ ಬಿಸ್ನೆಸ್ ಇನ್ನೊಂದು ಕಾಲಮ್ ಬೇಕಾದ್ರೆ ಮರೈನ್ ಅಂತ ಹೇಳಿ ಹಾಕೊಡ್ಬೋದು ಓಕೆನಾ. ಇಲ್ಲಿ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ ಓಕೆನಾ. ಫಸ್ಟ್ ನಮಗೆ ಇನ್ಕಮ್ಸ್ ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿಗೆ ಫೈರ್ ಅಥವಾ ಮರೈನ್ ಬಿಸ್ನೆಸ್ ನ ಡೀಲ್ ಮಾಡ್ತಾ ಇದ್ರೆ ಏನೇನ್ ಇನ್ಕಮ್ಸ್ ಇರುತ್ತೆ ಅಂದ್ರೆ, ಮೊದಲನೇದು ಮೇಜರ್ ಇನ್ಕಮ್ ಪ್ರೀಮಿಯಂ ಅರ್ನ್ಡ್ ಅಂತ ಹೇಳ್ತೀವಿ. ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಯಾವ್ಯಾವ ಬಿಸ್ನೆಸ್ ಪೀಪಲ್ ಅವರ ಸ್ಟಾಕ್ ಅನ್ನ ಫೈರ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರ್ತಾರೆ, ಮರೈನ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರ್ತಾರೆ, ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ಪ್ರೀಮಿಯಂ ಅನ್ನು ರಿಸೀವ್ ಮಾಡಿರ್ತಾರೆ. ಆ ಪ್ರೀಮಿಯಂ ನ ರಿಸೀವ್ ಮಾಡಿದ್ರೆ ನಾವು ಪ್ರೀಮಿಯಂ ಅರ್ನ್ಡ್ ಅಂತ ಹೇಳ್ತೀವಿ. ಅದನ್ನ ಶೆಡ್ಯೂಲ್ ನಂಬರ್ 1 ಅಥವಾ ನೋಟ್ ನಂಬರ್ 1 ಅಂತ ಪ್ರಿಪೇರ್ ಮಾಡ್ತೀವಿ. ಸರ್ ಇದೇನ್ ಸರ್ ಇದು ನೋಟ್ ನಂಬರ್ 1 ನೋಡಿ, ಎಲ್ಲಾ ಕ್ಯಾಲ್ಕುಲೇಷನ್ಸ್ ನಾ ರೆವಿನ್ಯೂ ಅಕೌಂಟ್ ಅಲ್ಲಿ ತೋರಿಸೋದಿಲ್ಲ. ಏನೇನ್ ಕ್ಯಾಲ್ಕುಲೇಷನ್ಸ್ ಇದೆ ಪ್ರೀಮಿಯಂ ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಕೂಡ ನಾವು ಒಂದು ನೋಟ್ ಪ್ರಕಾರ ನೋಟ್ಸ್ ಮುಖಾಂತರ ನಾವೇನ್ ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಶೆಡ್ಯೂಲ್ ನಂಬರ್ 1 ಒಂದು ನೋಟ್ ಪ್ರಿಪೇರ್ ಮಾಡಿದ್ವಿ. ಇದನ್ನ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅರ್ನ್ಡ್ ಅಂತ ಹೇಳ್ತೀವಿ. ಫಸ್ಟ್ ಪ್ರೀಮಿಯಂ ಫ್ರಮ್ ಡೈರೆಕ್ಟ್ ಬಿಸ್ನೆಸ್ ಅಂದ್ರೆ, ಡೈರೆಕ್ಟ್ ಬಿಸ್ನೆಸ್ ಅಂದ್ರೆ ಏನು ಅಂದ್ರೆ, ಇನ್ಶೂರೆನ್ಸ್ ಕಂಪನಿ ಏನಾದ್ರು ಏಜೆಂಟ್ಸ್ ನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಆ ಏಜೆಂಟ್ಸ್ ತಂದು ಕೊಟ್ಟಿರ್ತಕ್ಕಂತ ಬಿಸ್ನೆಸ್ ಮೇಲೆ ನಮಗ್ ಬಂದಿರತಕ್ಕಂತ ಪ್ರೀಮಿಯಂ ನ ನಾವೇನಂತ ಹೇಳ್ತೀವಿ, ಪ್ರೀಮಿಯಂ ಫ್ರಮ್ ಡೈರೆಕ್ಟ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇನ್ನೊಂದಿದೆ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಹೇಳಿ. ಸರ್ ರೀ ಇನ್ಶೂರೆನ್ಸ್ ಅಂದ್ರೆ ಏನು, ನಾನು ಆಲ್ರೆಡಿ ಇನ್ಶೂರೆನ್ಸ್ ಪಾಲಿಸಿ ಒಬ್ಬ ಕಸ್ಟಮರ್ ಗೆ ಕೊಟ್ಟಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಅನ್ನೋನು ಕಸ್ಟಮರ್ ಅಂತ ಅನ್ಕೋಣ ಓಕೆನಾ. ಇಲ್ಲಿ ಎ ಒಂದು ಇನ್ಶೂರೆನ್ಸ್ ಕಂಪನಿ, ಬಿ ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ಓಕೆನಾ. ಎಕ್ಸ್ ಕಸ್ಟಮರ್, ಎ ಇಸ್ ಒಂದು ಇನ್ಶೂರೆನ್ಸ್ ಕಂಪನಿ, ಬಿ ಇನ್ನೊಂದು ಇನ್ಶೂರೆನ್ಸ್ ಕಂಪನಿ. ಎಕ್ಸ್ ಏನ್ ಮಾಡ್ತಾನೆ, ಎ ಇನ್ಶೂರೆನ್ಸ್ ಕಂಪನಿ ಹತ್ರ ಒಂದು 100 ಕ್ರೋರ್ ರುಪೀಸ್ ಅಷ್ಟು ಬಿಸ್ನೆಸ್ ತಗೊಳ್ತಾನೆ. ಎಷ್ಟು 100 ಕ್ರೋರ್ ರುಪೀಸ್ ಅಷ್ಟು ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ತಾನೆ. ಯಾಕೆಂದ್ರೆ ಎಕ್ಸ್ ಕಸ್ಟಮರ್ 100 ಕ್ರೋರ್ಸ್ ಅಷ್ಟು ಗೂಡ್ಸ್ ಅನ್ನ ಗೋಡೌನ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ. ಆ ಸ್ಟಾಕ್ ಮೇಲೆ ಫೈರ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾನೆ, ಯಾಕೆಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕರೆಕ್ಟ್ ಅಲ್ವಾ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಎಕ್ಸ್ ಏನ್ ಮಾಡ್ದ, ಎ ಹತ್ರ ಬಂದು, ಸರ್ ನನಗೆ 100 ಕ್ರೋರ್ ರುಪೀಸ್ ಮೇಲೆ ನನ್ನ ಸ್ಟಾಕ್ ಮೇಲೆ ಒಂದು
ಪಾಲಿಸಿಯನ್ನ ಕೊಡಿ ಅಂತ ಹೇಳಿದ. ಈ 100 crores ಮೇಲೆ 10% ಅಷ್ಟು ಪ್ರೀಮಿಯಂನ ಎ ಕಂಪನಿ ಇನ್ಶೂರೆನ್ಸ್ ಕಂಪನಿ ಕಲೆಕ್ಟ್ ಮಾಡೋದು. ಎಷ್ಟು ಬರುತ್ತೆ ಅದು ಅಂದ್ರೆ 10 crores ಬರುತ್ತೆ. ಈಗ ಎ ಕಂಪನಿಗೆ 100 crores ನ ಪಾಲಿಸಿ ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಎ ಕಂಪನಿಗೆ 100 crores ಬಿಸ್ನೆಸ್ ಆಗಿದೆ, 10 crore ರುಪೀಸ್ ಪ್ರೀಮಿಯಂ ಬಂದಿದೆ ಡೈರೆಕ್ಟ್ ಬಿಸ್ನೆಸ್ ಇಂದ. ಆದ್ರೆ ಎ ಕಂಪನಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ 100 crore ರುಪೀಸ್ ಅಷ್ಟು ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಅವನ ಕೈಲಿ ಅವನಿಗೆ ಇಷ್ಟ ಇಲ್ಲ, ಅಥವಾ ಅದು ತುಂಬಾ ಜಾಸ್ತಿ ಅನ್ನಿಸ್ತು, ಅಥವಾ ಅವನ ಕೆಪಾಸಿಟಿಗೆ ಮೀರಿರ್ತಕ್ಕಂಥದ್ದು ಆಯ್ತು ಅಂತ ಅನ್ಕೋಣ. ಹಾಗಂತ ಹೇಳಿ ಎಕ್ಸ್ ಕಸ್ಟಮರ್ ಬಂದ್ರೆ 100 crores ಎಲ್ಲ ತಗೊಳ್ಳಲ್ಲ, ಓರಿ ಒಂದು 10 crore ಮಾತ್ರ ತಗೊಳ್ಳೋದು ನಾವು, 25 crore ಮಾತ್ರ ತಗೊಳ್ಳೋದು ಅಂತ ಹೇಳಾಗಿಲ್ಲ. ಅದಕ್ಕೆ ಎ ಕಂಪನಿ ಏನ್ ಮಾಡ್ತಾ 100 crores ಬಿಸ್ನೆಸ್ ಪಾಲಿಸಿನು ಎಕ್ಸ್ ಗೆ ಕೊಟ್ಬಿಟ್ಟ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆದ್ರೆ ಎ ಕಂಪನಿಗೆ ಅಷ್ಟು ಕೆಪಾಸಿಟಿ ಇಲ್ಲ, ಏನ್ ಮಾಡೋದು? ಬಿ ಕಂಪನಿ, ಇದೊಂದು ಇನ್ಶೂರೆನ್ಸ್ ಕಂಪನಿ ಬಿ ಅನ್ನೋ, ಹೌದಾ? ಎ ಕಂಪನಿ ಏನ್ ಮಾಡದ, ಬಿ ಕಂಪನಿಗೆ ಫೋನ್ ಮಾಡಿ, ಓಕೆನಾ, ಅಥವಾ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ನೋಡಪ್ಪ ನನ್ನ ಹತ್ರ 100 crore ರುಪೀಸ್ ಒಂದು ಪಾಲಿಸಿ ಇದೆ, ರಿಸ್ಕ್ ಇದೆ, ಅದಕ್ಕೆ ನಾನು 10 crore ರುಪೀಸ್ ಅಷ್ಟು ಪ್ರೀಮಿಯಂ ನ ತಗೊಂಡಿದ್ದೀನಿ, ನನಗೆ 100 crores ರಿಸ್ಕ್ ನನಗೆ ತುಂಬಾ ಜಾಸ್ತಿ ಆಗುತ್ತೆ, ನೀನು 100 crores ಅಲ್ಲಿ ರಿಸ್ಕ್ ಅನ್ನ ಏನಾದ್ರೂ ಶೇರ್ ಮಾಡ್ಕೊಳ್ತೀಯ ಅಂತ ಕೇಳು. ಸರಿ, ಬಿ ಕಂಪನಿ ಏನ್ ಮಾಡ್ತಾ, ಆಯ್ತು ಸರ್ ತಗೊಳ್ತೀನಿ, ನನ್ನ ಹತ್ರ ಬಿಸ್ನೆಸ್ ಕಡಿಮೆ ಇದೆ, 150 crores ಅಷ್ಟು ರಿಸ್ಕ್ ನ ನಾನ್ ತಗೊಳ್ತೀನಿ ಅಂತ ಹೇಳಿದ, ಹೌದಾ? ಈಗ 10 crore ರುಪೀಸ್ ಏನಾಯ್ತು, ಎ ಕಂಪನಿಗೆ ಪ್ರೀಮಿಯಂ ಏನಾಯ್ತು, ಇನ್ಕಮ್ ಆಗಿತ್ತು, ಕರೆಕ್ಟಾ? ಆದರೆ ಈ 100 crores ಅಲ್ಲಿ, ಓಕೆನಾ, 50 crores ಎ ಇನ್ಶೂರೆನ್ಸ್ ಕಂಪನಿ ಬಿ ಇನ್ಶೂರೆನ್ಸ್ ಕಂಪನಿಗೆ ರಿಸ್ಕ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ. ಈಗ ಟ್ರಾನ್ಸ್ಫರ್ ಮಾಡಿದ್ರೆ ರಿಸ್ಕ್ ಬಿ ತಗೊಂಡ್ಮೇಲೆ ಬಿಗೆ ಏನ್ ಇನ್ಕಮ್ ಅಪ್ಪ ಅಂದ್ರೆ, ಈ 10 crores ಪ್ರೀಮಿಯಂ ಅಲ್ಲಿ 5 crores ಪ್ರೀಮಿಯಂ ನ ಎ ಕಂಪನಿ ಬಿ ಕಂಪನಿಗೆ ಕೊಟ್ಟ. ಈಗ ನಾನು ಪ್ರೀಮಿಯಂ ಫ್ರಮ್ ಡೈರೆಕ್ಟ್ ಬಿಸ್ನೆಸ್ ಅಂತ 10 crores ಹಾಕೊಂಡಿದ್ದೆ, ಆದ್ರೆ 10 crores ಅಲ್ಲಿ 5 crores ಯಾರಿಗೆ ಕೊಡ್ತಾ ಇದೀವಿ, ಬಿ ಕಂಪನಿ ಕೊಡ್ತಾ ಇದೀವಿ. ಹಾಗಾದ್ರೆ ಅದು ನಾವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಇನ್ನೊಂದು ಇನ್ಶೂರೆನ್ಸ್ ಕಂಪನಿಗೆ ಬಿಸ್ನೆಸ್ ನ ನಾವು ಕೊಡ್ತಾ ಇರೋದ್ರಿಂದ ಅಥವಾ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಇಂಥ ಬಿಸ್ನೆಸ್ ನ ನಾವು ರೀ ಇನ್ಶೂರೆನ್ಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರೀ ಇನ್ಶೂರೆನ್ಸ್ ಬಿಸ್ನೆಸ್. ಒನ್ ವರ್ಡ್ ಹೇಳಬೇಕು ಅಂದ್ರೆ ರೀ ಇನ್ಶೂರೆನ್ಸ್ ಈಸ್ ನಥಿಂಗ್ ಬಟ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಟೂ ಇನ್ಶೂರೆನ್ಸ್ ಕಂಪನೀಸ್ ಆರ್ ಕೋ ಈಸ್ ಕಾಲ್ಡ್ ಏನಂತ ಹೇಳ್ತೀವಿ, ರೀ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಈಗ 10 crores ಇನ್ಕಮ್ ಅಂತ ಬಂದಿದೆ, ಅದರಲ್ಲಿ 5 crores ಏನಾಗ್ತಾ ಇದೆ, ನಾವು ಬಿ ಕಂಪನಿ ಕೊಡ್ತಾ ಇದೀವಿ ಅಂದ್ರೆ ಇನ್ಕಮ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾವು ಕೊಡ್ತಾ ಇರೋದ್ರಿಂದ ರೀ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಸಿಡೆ, ನೋಡಿ ಇಲ್ಲಿ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಸಿಡೆ ಅಥವಾ ಪೇಡ್ ಅಂತ ಇದೆ. ನಾವು ಬೇರೆಯವರಿಗೆ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ನಮ್ಮ ಇನ್ಕಮ್ ಅಲ್ಲಿ 10 crores ಅಲ್ಲಿ 5 crores ನ ಮೈನಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ಅಥವಾ ಪೇಡ್ ಅನ್ನೋದನ್ನ ಏನ್ ಮಾಡ್ತೀವಿ ನಾವು ಯಾವಾಗ್ಲೂ ಈ ಪ್ರೀಮಿಯಂ ಫ್ರಮ್ ಡೈರೆಕ್ಟ್ ಬಿಸ್ನೆಸ್ ನಲ್ಲಿ ಮೈನಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಿ, ಈಗ ಬಿಗೆ, ಓಕೆನಾ, ಒಬ್ಬ ಕಸ್ಟಮರ್ ಇದ್ದಾನೆ, ಕಸ್ಟಮರ್ ವೈ ಅಂತ ಇದ್ದಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಒಂದು 10 crore ರುಪೀಸ್ ಅಷ್ಟು ಪಾಲಿಸಿ ಕೊಟ್ಟಿದ್ದಾನೆ ಯಾರೊಬ್ಬ ಕಸ್ಟಮರ್ಗೆ, ಯಾರಿಗೆ, ವೈಗೆ. ಬಿ ಇನ್ಶೂರೆನ್ಸ್ ಕಂಪನಿಯವನು, ಬಿ ಇನ್ಶೂರೆನ್ಸ್ ಕಂಪನಿಯವನು, ಓಕೆನಾ, ಅಥವಾ ಈ ಎಕ್ಸಾಂಪಲ್ ಬೇಡ, ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ಹೇಳ, ಬಿ ಬೇಡ, ಓಕೆನಾ. ಈಗ ಇನ್ನೊಂದು ಯಾವ್ದೋ ಒಂದಿದೆ, ಅದು ಸಿ ಇನ್ಶೂರೆನ್ಸ್ ಕಂಪನಿ ಅಂತ ಅನ್ಕೋಣ. ಇದು ಇನ್ಶೂರೆನ್ಸ್ ಕಂಪನಿ, ಓಕೆನಾ. ಈ ಸಿ ಇನ್ಶೂರೆನ್ಸ್ ಕಂಪನಿ ತುಂಬಾ ಚಿಕ್ಕ ಇನ್ಶೂರೆನ್ಸ್ ಕಂಪನಿ ಅಂತ ಅನ್ಕೋಣ. ಇವ್ರ ಹತ್ರ ಒಂದು ಎಷ್ಟು ಅಂದ್ರೆ 30 crore ರುಪೀಸ್ ಅಷ್ಟು ಪಾಲಿಸಿ ಬಂತು. ಯಾರೋ ಒಬ್ಬರು ತಗೊಂಡ್ರು, ಒಬ್ಬ ಕಸ್ಟಮರ್. ಯಾರ ಕಸ್ಟಮರ್ ಅವರು? ಇನ್ಶೂರೆನ್ಸ್ ಕಂಪನಿ, ಸಿ ಇನ್ಶೂರೆನ್ಸ್ ಕಂಪನಿಯವರ ಕಸ್ಟಮರ್. 30 crore ರೂಪಾಯಿ ಅಷ್ಟು 30 crore ರುಪೀಸ್ ಪಾಲಿಸಿನ ತಗೊಂಡ್ರು. ಆದ್ರೆ ಸಿ ಕಂಪನಿ ಇನ್ಶೂರೆನ್ಸ್ ಕಂಪನಿ, ಇಟ್ಸ್ ಎ ವೆರಿ ಸ್ಮಾಲ್ ಇನ್ಶೂರೆನ್ಸ್ ಕಂಪನಿ, 30 crore ರುಪೀಸ್ ಅಷ್ಟು ಪಾಲಿಸಿ ತಗೊಳ್ಳೋದಕ್ಕೆ, ರಿಸ್ಕ್ ತಗೊಳ್ಳೋದಕ್ಕೆ ಸಿ ಕಂಪನಿಗೆ ಇಷ್ಟ ಇಲ್ಲ.
ಅವಾಗ ಏನ್ ಮಾಡ್ದ ಅಂದ್ರೆ ಸಿ ಕಂಪನಿ 3 crore rupees ಪಾಲಿಸಿ ತಗೊಂಡಿದ್ದ. ಎಷ್ಟು ರೂಪಾಯಿ? 30 crore ಪಾಲಿಸಿ ತಗೊಂಡಿದ್ದ. 3 crore rupees ಅಷ್ಟು ಪ್ರೀಮಿಯಂ ನ ಕಲೆಕ್ಟ್ ಮಾಡ್ಕೊಂಡಿದ್ದ. ಯಾರು? ಸಿ ಕಂಪನಿ. ಈಗ ಇವನಿಗೆ 30 crore, ಅರ್ಥ ಆಗ್ತಿದ್ಯಾ, 30 crore ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಏನ್ ಮಾಡ್ದ? ಸಿ ಕಂಪನಿ ಡೈರೆಕ್ಟ್ ಗೆ ಎ ಕಂಪನಿ ಕಾಂಟ್ಯಾಕ್ಟ್ ಮಾಡ್ದ. ಯಾಕೆಂದ್ರೆ ಎ ಕಂಪನಿ ಸ್ವಲ್ಪ ದೊಡ್ಡ ಕಂಪನಿ, ಓಕೆನಾ. ಎ ಕಂಪನಿ ಕಾಂಟ್ಯಾಕ್ಟ್ ಮಾಡ್ದ, ಹೇಳ್ದ, ಸರ್ ನನ್ನ ಹತ್ರ 30 crore ರಿಸ್ಕ್ ಪಾಲಿಸಿ ಒಂದಿದೆ, ನನಗೆ 30 crore ತುಂಬಾ ಜಾಸ್ತಿ ಆಗೋಗಿದೆ, ದಯವಿಟ್ಟು ನಿಮ್ಗೊಂದು 20 crore ಕೊಡ್ಲ ಅಂತ ಹೇಳ್ದ. ಅಂದ್ರೆ 20 crore ಪಾಲಿಸಿ ಕೊಡ್ಲ ಅಂತ ಹೇಳ್ದ. ಈಗ 30 crore 3 crore ಆದ್ರೆ ಪ್ರೀಮಿಯಂ, 20 crore ಎಷ್ಟ ಆಗುತ್ತೆ? 2 crore ಆಗುತ್ತೆ, ಹೌದಾ? ಹಾಗಾದ್ರೆ ಸಿ ಕಲೆಕ್ಟ್ ಮಾಡಿರ್ತಕ್ಕಂತ 3 crore rupees ಪ್ರೀಮಿಯಂ ಅಲ್ಲಿ 2 crore ಪ್ರೀಮಿಯಂ ನ ಯಾರು ಕೊಡ್ಬೇಕು? ಸಿ ಎಗೆ ಕೊಡ್ಬೇಕು. ಹಾಗಾದ್ರೆ ಎ 2 crore ಅಷ್ಟು ಪ್ರೀಮಿಯಂ ನ ರೀಇನ್ಶೂರೆನ್ಸ್ ಪ್ರೀಮಿಯಂ ನ ರಿಸೀವ್ ಮಾಡ್ತಾ ಇದ್ದಾನೆ. ಈಗ ಎ ಕಂಪನಿ ಹೇಳ್ತಾ ಇದೀವಲ್ವಾ, ಹಾಗಾದ್ರೆ ಟೋಟಲ್ 10 crore rupees ಡೈರೆಕ್ಟ್ ಬಿಸ್ನೆಸ್ ಇಂದ ಬಂದಿತ್ತು. ಬೇರೆ ಇನ್ಶೂರೆನ್ಸ್ ಕಂಪನಿಗೆ ಪೇಮೆಂಟ್ ಮಾಡಿರೋ 5 crore ನ ರೀಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ಅಥವಾ ಪೇಯ್ಡ್ ಅಂತ ಹೇಳಿ ಮೈನಸ್ ಮಾಡಿದ್ವಿ. ಈಗ ಸಿ ಕಂಪನಿಯವ್ರು ಏನ್ ಮಾಡ್ತಾ ಇದ್ರೆ, ಎ ಕಂಪನಿ ಸಿ ಇಂದ 2 crore ರಿಸೀವ್ ಮಾಡ್ತಾ ಇದ್ರೆ ಅದಕ್ಕೆ ರೀಇನ್ಶೂರೆನ್ಸ್ ಪ್ರೀಮಿಯಂ ರಿಸೀವ್ಡ್ ಅಂತ ಹೇಳ್ತೀವಿ. ರೀಇನ್ಶೂರೆನ್ಸ್ ಪ್ರೀಮಿಯಂ ರಿಸೀವ್ಡ್ ಇದು ಇನ್ಕಮ್ ಆಗಿರೋದ್ರಿಂದ ಏಕೆ ನಾವು 2 crore rupees ನ ಇಲ್ಲಿ ಆಡ್ ಮಾಡ್ತೀವಿ. ಕ್ಲಿಯರಾ? ವೆರಿ ಗುಡ್. ಈಗ ಇನ್ನೊಂದು ಪಾಯಿಂಟ್ ಇದೆ, ಏನದು ಅಂತಂದ್ರೆ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ. ಈ ವರ್ಷ ನಾವು ಒಂದಷ್ಟು ಕಸ್ಟಮರ್ಸ್ ಹತ್ರ ಬಿಸ್ನೆಸ್ ತಗೊಂಡಿದ್ದೀವಿ, ಎಲ್ಲರೂ ಪ್ರೀಮಿಯಂ ನ ಕೊಟ್ಟಿದ್ದಾರೆ ಈ ವರ್ಷ. ಆದ್ರೆ ಈ ವರ್ಷ ಎಂಡ್ ಅಲ್ಲಿ ಯಾರೋ ಒಬ್ಬ ಕಸ್ಟಮರ್ ನಮ್ಗೆ 1 crore rupees ಅಷ್ಟು ಪ್ರೀಮಿಯಂ ನ ಇನ್ನ ಕೊಟ್ಟಿಲ್ಲ, ಔಟ್ ಸ್ಟ್ಯಾಂಡಿಂಗ್ ಉಳಿಸ್ಕೊಂಡಿದ್ದಾರೆ, ಬರಬೇಕಾಗಿದೆ. ನೋಡಿ, ಯಾವುದೇ ಪ್ರೀಮಿಯಂ ಯಾವುದೇ ಇನ್ಕಮ್ ಈ ವರ್ಷದ್ದಾಗಿದ್ದು ಎಂಡ್ ಆಫ್ ದ ಇಯರ್ ಅಲ್ಲಿ ಇನ್ನು ಬಂದಿಲ್ಲ ಅಂದ್ರೆ ಆ ಇನ್ಕಮ್ ಈ ವರ್ಷದ್ದೇ ಆಗಿರೋದ್ರಿಂದ ನಾವು ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಕರೆಂಟ್ ಇಯರ್ ಯಾವಾಗ್ಲೂ ಆಡ್ ಮಾಡ್ತೀವಿ. ಓದ್ ವರ್ಷದ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ, ಓಕೆನಾ, ಅಂದ್ರೆ ಓದ್ ವರ್ಷ ಲಾಸ್ಟ್ ಇಯರ್ ಎಂಡ್ ಆಫ್ ದ ಇಯರ್ ಅಲ್ಲಿ 1 crore rupees ಓದ್ ವರ್ಷ ಬರಬೇಕಾಗಿತ್ತು, ಆದ್ರೂ ಇನ್ಕಮ್ ಯಾವ ವರ್ಷದ್ದು? ಓದ್ ವರ್ಷದ್ದು, ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ ಓದ್ ವರ್ಷದ ಪ್ರೀಮಿಯಂನ, ಓಕೆನಾ, ಅವನು ಹೋದ ವರ್ಷ ಇನ್ಕಮ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದ. ಅದು ಯಾವಾಗ ಬಂದಿರುತ್ತೆ ಪ್ರೀಮಿಯಂ? ಈ ವರ್ಷ ಬಂದಿರುತ್ತೆ. ನಾವೇನ್ ಮಾಡಿರ್ತೀವಿ? ಪ್ರೀಮಿಯಂ ರಿಸೀವ್ಡ್ ಅಂತ ಟೋಟಲ್ ತಗೊಂಡ್ಬಿಟ್ಟಿರ್ತೀವಿ. ಅದರಲ್ಲಿ ಏನೇನಿರುತ್ತೆ? ಈ ವರ್ಷದ್ದು ಇರುತ್ತೆ, ಹೋದ ವರ್ಷದ್ದು ಇರುತ್ತೆ. ಸೊ ಹಾಗಾದ್ರೆ ಹೋದ ವರ್ಷದ್ದು ಲಾಸ್ಟ್ ಇಯರ್ದು ಏನಾದ್ರೂ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಇದ್ದಿದೆ ಅಲ್ಲಿ, ಅದನ್ನ ಇಲ್ಲಿ ಮೈನಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಪ್ಲಸ್ ಅನ್ನ ಏನೇನ್ ಮಾಡ್ಬೇಕು? ರೀಇನ್ಶೂರೆನ್ಸ್ ಪ್ರೀಮಿಯಂ ರಿಸೀವ್, ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಕರೆಂಟ್ ಇಯರ್, ಈ ಎರಡು ಆಡ್ ಮಾಡಿ. ರೀಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ಅಥವಾ ಪೇಯ್ಡ್ ಅನ್ನ ಮೈನಸ್ ಮಾಡಿ, ಲಾಸ್ಟ್ ಇಯರ್ ಏನಾದ್ರೂ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಇದ್ರೆ ಅದನ್ನ ಮೈನಸ್ ಮಾಡಿ, ಬರೋದನ್ನ ಟೋಟಲ್ ಪ್ರೀಮಿಯಂ ಅಂತ ಕರೀತೀವಿ. ಕ್ಲಿಯರಾ? ಓಕೆ, ಫೈನ್. ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೋಡಿ, ನಿಮ್ಗೆ ರೆವಿನ್ಯೂ ಅಕೌಂಟ್ ಅಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಮೇಜರ್ ಐಟಮ್ ಒಂದು ಪ್ರೀಮಿಯಂ ಆಂಡೆ, ಇನ್ ಮಿಕ್ಕಿದ್ದೆಲ್ಲ ಕ್ಷಣಗಳಲ್ಲಿ ಆಗೋಗ್ಬಿಡುತ್ತೆ, ಕ್ವಿಕ್ ಆಗಿ ಆಗೋಗ್ಬಿಡುತ್ತೆ. ಬಟ್ ಪ್ರೀಮಿಯಂ ನ ಮಾಡ್ಬೇಕಾದ್ರೆ ಯು ಶುಡ್ ಗಿವ್ 100% ಅಟೆನ್ಷನ್ ಕೊಡ್ಲೇಬೇಕಾಗುತ್ತೆ. ಈಗ ಎರಡನೇದ್ ಏನಪ್ಪ ಅಂದ್ರೆ, ನೆಕ್ಸ್ಟ್ ಪಾಯಿಂಟ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂತ ಹೇಳ್ತೀವಿ. ಸರ್, ವಾಟ್ ಈಸ್ ದಿಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್? ಏನಿದು ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂದ್ರೆ ಏನು? ಓಕೆನಾ, ನೋಡಿ, ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾನು ಇದೇ ಎಕ್ಸಾಂಪಲ್ ಅಲ್ಲೇ ಹೋಗ್ತೀನಿ. 10 crore rupees ಅಷ್ಟು ಪ್ರೀಮಿಯಂ ಬಂದಿದೆ, ಓಕೆನಾ, 10 crore ಪ್ರೀಮಿಯಂ ಬಂದಿದೆ, ಟೋಟಲ್ ಪ್ರೀಮಿಯಂ ಬಂದಿದೆ ಅಂತ ಅನ್ಕೋಣ. ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟಿದೀನಿ, ನಮ್ಗೆ ಇದು ಇನ್ಕಮ್ ಅಂತ ತಗೋಬೋದಾ ಅಂತ ಹೇಳಿದ್ರೆ ತಗೋಬಹುದು. ಯಾವಾಗ ತಗೋಬಹುದು ಅಂದ್ರೆ ನಿಮಗೆ ಗ್ಯಾರಂಟಿ ಇರಬೇಕು, ಹೌದಾ, ಎಲ್ಲೂ ಬೆಂಕಿ ಬೀಳಲ್ಲ, ಓಕೆನಾ, ಯಾವವರೆಗೂ ಸಮುದ್ರದಲ್ಲಿ ಮುಳುಗೋಗಲ್ಲ, ಹೌದಾ, ಈ ತರದ್ದು ಗ್ಯಾರಂಟಿ ಇದೆಯಾ ನಿಮ್ಗೆ? ಇಲ್ಲ. ಗ್ಯಾರಂಟಿ ಇದ್ರೆ ಯಾರು ಇನ್ಶೂರೆನ್ಸ್ ಬಿಸ್ನೆಸ್ ಮಾಡೋದಿಲ್ಲ, ಕರೆಕ್ಟ್ ಇಲ್ವೋ? ಹಾಗಾದ್ರೆ ಈ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂದ್ರೆ 10 crore rupees ಅಷ್ಟು ನಾನು ಪಾಲಿಸಿ ಅಮೌಂಟ್ ಅಲ್ಲಿ ಮೇಲೆ ಪ್ರೀಮಿಯಂ ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಅಮೌಂಟ್ ಅಲ್ಲಿ ಈ 10 crore ಅನ್ನ ನಾನು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಎಂಜಾಯ್ ಮಾಡೋ ಹಾಗಿಲ್ಲ,
ಈ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡುತ್ತೆ ಅಂದ್ರೆ, ಮರೈನ್ ಇನ್ಶೂರೆನ್ಸ್ ಕಂಪನಿ ಆಗಿದ್ರೆ, ಮರೈನ್ ಇನ್ಶೂರೆನ್ಸ್ ಆಗಿದ್ರೆ 10 crores ಅಷ್ಟು ರಿಸರ್ವ್ ಅನ್ನ ಎತ್ತಿಡುತ್ತೆ. ಎಷ್ಟಿರುತ್ತೆ? 10 crores ಅಂದ್ರೆ 100% ಪ್ರೀಮಿಯಂ ನ ಹಾಗೆ ಎತ್ತಿಟ್ಬಿಡುತ್ತೆ. ಯಾವಾಗ ಗೂಡ್ಸ್ ಒಂದು ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ ಗೆ, ಹೌದಾ, ಸಮುದ್ರದ ಮಾರ್ಗವಾಗಿ ನಾವು ಅನ್ಕೊಂಡಿರೋ ಪ್ಲೇಸ್ ಗೆ ತಲುಪೋವರೆಗೂ, ತಲುಪದ ಮೇಲೆ ಅದು ತಲುಪಿದೆ ಸೇಫ್ ಆಗಿ ಅಂದಾಗ ಮಾತ್ರ ಈ 10 crores ನಮಗೆ ಪ್ರಾಫಿಟ್ ಆಗುತ್ತೆ ಅಥವಾ ಇನ್ಕಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಆದ್ರೆ ಇವಾಗ ಪಾಲಿಸಿ ತಗೊಂಡಿದ್ದಾನೆ, ಆಗ್ಲೇ 10 crore rupees ನ ನಾನು ಇನ್ಕಮ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ, ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಮಧ್ಯದಲ್ಲಿ ಆ ಗೂಡ್ಸ್ ಸಮುದ್ರದ ಮಾರ್ಗವಾಗಿ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಸೇರೋವರೆಗೂ ನಾನೇನ್ ಮಾಡ್ತೀನಿ, ಅದನ್ನ ರಿಸರ್ವ್ ಅಂತ ಇಡ್ತೀನಿ. ಅನ್ಎಕ್ಸ್ಪೈರ್ಡ್ ಅಂದ್ರೆ ಏನು? ಇನ್ನು ಎಕ್ಸ್ಪೈರಿ ಆಗಿಲ್ಲ, ಇನ್ನು ಸ್ಟಾಕ್ ಡೆಲಿವರಿ ಆಗಿಲ್ಲ, ಸಮುದ್ರದ ಮುಖಾಂತರ ಇನ್ನು ರೀಚ್ ಆಗಿಲ್ಲ. ಅದೇ ಬೆಂಕಿ ಫೈರ್ ಆಕ್ಸಿಡೆಂಟ್ ಅಲ್ಲ ಆದ್ರೆ ನಾನು 50% ಮಾತ್ರ ಇಡ್ತೀನಿ, ಅದೇ ಮರೈನಲ್ ಆದ್ರೆ 100% ಅಷ್ಟು ಈ ವರ್ಷ ಎಷ್ಟು ಪ್ರೀಮಿಯಂ ಕಲೆಕ್ಟ್ ಮಾಡಿದೀನಿ ಅದರಲ್ಲಿ ಫೈರ್ ಅಲ್ಲಾದ್ರೆ 50% ಎತ್ತಿರ್ತೀನಿ, ಮರೈನಲ್ ಆದ್ರೆ 100% ಅನ್ನ ನಾನು ಎತ್ತಿರ್ತೀನಿ. ಕ್ಲಿಯರಾ? ಈಗ ನಾನೇನ್ ಹೇಳ್ತಾ ಇದ್ದೀನಿ ಈ ಪಾಯಿಂಟ್ ಅಲ್ಲಿ, ಗೊತ್ತಾಯ್ತಾ? ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂದ್ರೆ ಟೋಟಲ್ ಪ್ರೀಮಿಯಂ ಅಲ್ಲಿ, ಈ ವರ್ಷ ಬಂದಿರತಕ್ಕಂತ ಟೋಟಲ್ ಪ್ರೀಮಿಯಂ ಅಲ್ಲಿ ಫೈರ್ ಆಕ್ಸಿಡೆಂಟ್ ಫೈರ್ ಇನ್ಶೂರೆನ್ಸ್ ಕಂಪನಿದಾದ್ರೆ 50% ಅಷ್ಟು ಟೋಟಲ್ ಪ್ರೀಮಿಯಂ ಅಲ್ಲಿ ರಿಸರ್ವ್ ಅನ್ನ ಎತ್ತಿಡ್ತಾರೆ, ಅದೇ ಮರೈನ್ ಅಲ್ಲಾದ್ರೆ 100% ಎತ್ತಿಡ್ತಾರೆ. ಈಗ ಆಲ್ರೆಡಿ ಇನ್ಶೂರೆನ್ಸ್ ಕಂಪನಿ ಬಿಸ್ನೆಸ್ ಮಾಡ್ತಾ ಇದೆ, ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ ಅಂತ ಅನ್ಕೋಣ, ಓಕೆನಾ? ಮಾಡ್ತಾ ಇದೆ. ಹೋದ ವರ್ಷ ಸೇ ಫಾರ್ ಎಕ್ಸಾಂಪಲ್ 2018 ಅಲ್ಲಿ, ಓಕೆನಾ, ಇದು ಲಾಸ್ಟ್ ಇಯರ್ ಅಂತ ಅನ್ಕೋಣ, 2018 ಅಲ್ಲಿ ಒಂದು 100 crore rupees ರಿಸರ್ವ್ ಆಗಿತ್ತು. ಯಾರಿಗೂ ಏನೂ ಆಗಿಲ್ಲ, ಫೈರ್ ಆಕ್ಸಿಡೆಂಟ್ ಏನೂ ಆಗಿಲ್ಲ, ಮರೈನ್ ಕೂಡ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ, ಓಕೆನಾ? ಅನ್ಫಾರ್ಚುನೇಟ್ ಥಿಂಗ್ಸ್ ಯಾವುದು ಆಗಿಲ್ಲ ಅಂತ ಅನ್ಕೋಣ. 100 crores ನಾವು ಎತ್ತಿಟ್ಟಿರ್ತಕ್ಕಂತ ರಿಸರ್ವ್ ಹಾಗೆ ಇರುತ್ತಾ ಇಲ್ವೋ? 100% ಹಾಗೆ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಈ ವರ್ಷ ಟೋಟಲ್ ಪ್ರೀಮಿಯಂ ನಾನು 200 crores ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋಣ. ಎಲ್ಲ ಆದ್ಮೇಲಿಂದ ನನಗೆ ಟೋಟಲ್ ಪ್ರೀಮಿಯಂ ಎಷ್ಟು ಬಂದಿದೆ? 200 crores ಬಂದಿದೆ. ನಾನೇನ್ ಹೇಳಿದೆ ನೋಡಿ, ಲಾಸ್ಟ್ ಇಯರ್ದು ನೋಡಿ, ಲಾಸ್ಟ್ ಇಯರ್ ರಿಸರ್ವ್ ಎಷ್ಟಿದೆ ಅಂತಂದ್ರೆ 100 crores ಇದೆ. ಈ ವರ್ಷ ಎಷ್ಟಿರಬೇಕು? ಫೈರ್ ಆಕ್ಸಿಡೆಂಟ್ ಫೈರ್ ಬಿಸ್ನೆಸ್ ಆದ್ರೆ 50% ಎತ್ತಿಡಬೇಕು ಟೋಟಲ್ ಪ್ರೀಮಿಯಂ ಮೇಲೆ. ಅದೇ ಮರೈನ್ ಆದ್ರೆ ಎಷ್ಟಿಡಬೇಕು? 100% ಇಡಬೇಕು, ಕರೆಕ್ಟಾ? ಈಗ ನಾವು ಫೈರ್ ಅಂತ ಅನ್ಕೋಣ ಎಕ್ಸಾಂಪಲ್ ಅಲ್ಲಿ, ಈ ಟೋಟಲ್ ಪ್ರೀಮಿಯಂ ಎಷ್ಟಿದೆಯಪ್ಪ? 200 crores ಇದೆ, ಕರೆಕ್ಟಾ? 200 crores ಅಲ್ಲಿ 50% ಅಂದ್ರೆ ಎಷ್ಟು? 100 crores ಆಗುತ್ತೆ. ಆಗ ಕರೆಂಟ್ ಇಯರ್ ಅಲ್ಲಿ 2019 ಕರೆಂಟ್ ಇಯರ್ ಅಂತ ಅನ್ಕೋಣ, ನಮ್ಗೆ ಎಷ್ಟು ಬೇಕು? 100 crores ಬೇಕು. ಯಾಕೆಂದ್ರೆ 200 ಮೇಲೆ 50% ಅಂದ್ರೆ 100 crores. ಹಾಗಾದ್ರೆ ಈ ವರ್ಷ ನಮ್ಗೆ 1 rupee ಎತ್ತಿದ ಅವಶ್ಯಕತೆ ಇಲ್ಲ, 200 rupees ಅಥವಾ 200 crores ಪ್ರಾಫಿಟ್ ನ ನಾನು ಟೋಟಲ್ ನೆಟ್ ಪ್ರೀಮಿಯಂ ಅಂತ ಕರೀತೀನಿ. ಕಾರಣ ಏನು ಅಂದ್ರೆ, ಹೋದ ವರ್ಷದ್ದು 100 crores ಹಾಗೆ ಉಳ್ಕೊಂಡಿದೆ, ಈ ವರ್ಷ ಏನು ಬೇಕಾಗಲ್ಲ, ಕರೆಕ್ಟಾ? ಸಪೋಸ್ ಹೋದ ವರ್ಷ ನಮ್ಮ ಹತ್ರ, ಓಕೆನಾ, 90 crores ಇತ್ತು ಅಂತ ಅನ್ಕೋಣ ರಿಸರ್ವ್. ಈ ವರ್ಷ ಎಷ್ಟು ಬಂದಿದೆ ಪ್ರೀಮಿಯಂ ಟೋಟಲ್? 200 crores ಬಂದಿದೆ. ಈ ವರ್ಷದ 200 ಟೋಟಲ್ ಪ್ರೀಮಿಯಂ ಅಲ್ಲಿ ಎಷ್ಟು ಎತ್ತಿರಬೇಕು? 50% ಮರೈನ್ ಅಂತ ಹೇಳಿದ್ದೆ. 50% ಎಷ್ಟು ಆಯ್ತು? 100 crores ಆಯ್ತು. ಹಾಗಾದ್ರೆ ಇನ್ನೂ 10 crores, ಓಕೆನಾ, ಇನ್ನು 10 crores ನಮಗೆ ಬೇಕಾಗುತ್ತೆ. ಯಾಕೆಂದ್ರೆ 100 crores ಎತ್ತಿಡಬೇಕು ಈ ವರ್ಷ. ಹೋದ ವರ್ಷದ ನಮ್ಮ ಹತ್ರ ಎಷ್ಟಿದೆ? 90 crores ಇದೆ, 90 crores ಇದೆ. ಹಾಗಾದ್ರೆ ಇನ್ನು ಎಷ್ಟು ಕೋಟಿ ಬೇಕು? 10 crores ಇದಕ್ಕೆ ಹಾಕಿದ್ರೆ 100 crores ಆಗುತ್ತೆ. ಆವಾಗ 200 ಅಲ್ಲಿ 10 crores ಮಾತ್ರ ಮೈನಸ್ ಮಾಡ್ತೀನಿ, ಇನ್ನು ಉಳಿದಿರ್ತಕ್ಕಂತ 190 crores ನ ನಾನೇನಂತ ಹೇಳ್ತೀನಿ? ನೆಟ್ ಪ್ರೀಮಿಯಂ ಅಂತ ಹೇಳ್ತೀನಿ. ಈ ನೆಟ್ ಪ್ರೀಮಿಯಂ ನ ನಾನು ಇಲ್ಲಿ ಶೆಡ್ಯೂಲ್ ನಂಬರ್ 1 ಅಂತ ಅಮೌಂಟ್ ಅನ್ನ ಬರ್ಕೊಳ್ತೀನಿ. ಅರ್ಥ ಆಗ್ತಿದ್ಯಾ? ನಾನು ಯಾವ ರೀತಿ ಫೈರ್ ಎಕ್ಸಾಂಪಲ್ ಹೇಳಿದ್ನ ಮರ ಇಟ್ಟು ಹಾಗೆ ಇಟ್ಕೊಳ್ತೀನಿ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಮರೈನ್ ಬಿಸ್ನೆಸ್ ನಲ್ಲಿ 90 crores ಇದೆ ಅಂತ ಅನ್ಕೋಣ ಹೋದ ವರ್ಷದ್ದು. ಈ ವರ್ಷ 200 crores ಟೋಟಲ್ ಪ್ರೀಮಿಯಂ ಬಂದಿದೆ. 200 ಬಂದಿದ್ರೆ
ಎಷ್ಟು ಮರಂಗೆ 100% ಟೋಟಲ್ ಪ್ರೀಮಿಯಂ ಎಷ್ಟಿದೆ ಅಷ್ಟು ರಿಸರ್ವ್ ಆಗಿ ಎತ್ತಿಡಬೇಕು, ಕರೆಕ್ಟಾ? ಎತ್ತಿಡಬೇಕು. ಆದ್ರೆ ಹೋದ ವರ್ಷ ನಮ್ಮ ಹತ್ರ ಎಷ್ಟಿದೆ? 90 crore ಆಲ್ರೆಡಿ ಇದೆ. ಈ ವರ್ಷ ಎಷ್ಟು ಬೇಕು? 200 crore ಬೇಕು ನಮಗೆ. ಹಾಗಾದ್ರೆ ಇನ್ನು ಎಷ್ಟು? 110 crore ಅಷ್ಟು ಈ ವರ್ಷ ಏನ್ ಮಾಡ್ಬೇಕು? ಮೈನಸ್ ಮಾಡಬೇಕು. ಆಗ 110 crore ನ ಮೈನಸ್ ಮಾಡಿದ್ರೆ 200 ಅಲ್ಲಿ 110 ಹೋದ್ರೆ ಇನ್ನೆಷ್ಟಿರುತ್ತೆ? 90 crore ನ ನೆಟ್ ಪ್ರೀಮಿಯಂ ಅಂತ ಕರೀತೀವಿ. ಸೇಫ್ ಟೋಟಲ್ ಆಗಿ ಇಷ್ಟೇ ನೋಡಿ. ಲಾಸ್ಟ್ ಇಯರ್ ಏನಾದ್ರು ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಕೊಟ್ಟಿದಾರ, ಅದನ್ನ ಪ್ಲಸ್ ಅಮೌಂಟ್ ಅಲ್ಲಿ ಬರ್ತದೆ. ಕರೆಂಟ್ ಇಯರ್ ರಿಸರ್ವ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಈ ಟೋಟಲ್ ಪ್ರೀಮಿಯಂ ಮೇಲೆ 50% ಮೈನಸ್ ಅಮೌಂಟ್ ಅಲ್ಲಿ ಹಾಕೊಳ್ಳಿ. ಅದೇ ಮರೈನ್ ಅಂದ್ರೆ, ಈ ಟೋಟಲ್ 200 crore ಅಲ್ಲಿ 100% 200 crore ಮೈನಸ್ ಅಲ್ಲಿ ಹಾಕೊಳ್ಳಿ. ಪ್ಲಸ್ ಜಾಸ್ತಿ ಇದ್ರೆ ಇಲ್ಲಿ ಪ್ಲಸ್ ಹಾಕೊಳ್ಳಿ, ಇಲ್ಲಿ ಮೈನಸ್ ಇದ್ರೆ ಮೈನಸ್ ಅಮೌಂಟ್ ಹಾಕೊಳ್ಳಿ. ಅಷ್ಟೇ ನೆಟ್ ಪ್ರೀಮಿಯಂ ಬರೋದನ್ನ ಶೆಡ್ಯೂಲ್ ನಂಬರ್ 1 ಅಂತ ಹೇಳ್ತೀವಿ. ಕ್ಲಿಯರ್? ಈಗ ಶೆಡ್ಯೂಲ್ ನಂಬರ್ 2, ಶೆಡ್ಯೂಲ್ ನಂಬರ್ 3, ಶೆಡ್ಯೂಲ್ ನಂಬರ್ 4 ಅದು ಕೂಡ ಹೀಗೇ ಮಾಡಬೇಕು. ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್. ಓಕೆ ಸ್ಟೂಡೆಂಟ್ಸ್, ಜನರಲ್ ಇನ್ಶೂರೆನ್ಸ್ ಅಲ್ಲಿ ಈಗ ಪ್ರೀಮಿಯಂ ಅಂಡ್ ಶೆಡ್ಯೂಲ್ ನಂಬರ್ 1 ಕಲ್ತ್ಕೊಂಡ್ರಿ. ಈಗ ಶೆಡ್ಯೂಲ್ ನಂಬರ್ 2 ಹೆಂಗ್ ಮಾಡೋದು ಅಂತ ಹೇಳ್ಬೋದು. ಈಗ ಶೆಡ್ಯೂಲ್ ನಂಬರ್ 2 ನಲ್ಲಿ ನಾವು ನೋಡಿದ ಹಾಗೆ ಕ್ಲೇಮ್ಸ್ ಪೇಡ್ ಶೆಡ್ಯೂಲ್ ನಂಬರ್ 2 ಇತ್ತು. ಆ ಕ್ಲೇಮ್ಸ್ ನಂಬರ್ 2 ಶೆಡ್ಯೂಲ್ ನಂಬರ್ 2 ನಲ್ಲಿ ಸಪೋಸ್ ಯಾರಾದ್ರೂ ಒಂದು ಫೈರ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರೆ ಅಥವಾ ಮರೈನ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರೆ, ಅವ್ರಿಗೆ ಏನಾದ್ರೂ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡಬೇಕು? ಕ್ಲೇಮ್ಸ್ ಅನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಕ್ಲೇಮ್ಸ್ ಇನ್ಕರ್ಡ್ ಅಂತ ಹೇಳ್ತೀವಿ. ನಾವು ರೆವಿನ್ಯೂ ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ತೋರಿಸೋದಿಲ್ಲ. ನಾವೇನ್ ಮಾಡ್ತೀವಿ, ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ನೋಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಆ ನೋಟ್ ಅನ್ನ ನಾವು ಶೆಡ್ಯೂಲ್ ನಂಬರ್ 2 ಅಂತ ಕರಿತೀವಿ. ಕ್ಲೇಮ್ಸ್ ಇನ್ಕರ್ಡ್ ಫಸ್ಟ್ ಕ್ಲೇಮ್ಸ್ ಪೇಡ್ ಡೈರೆಕ್ಟ್ ಅಂತ ಹೇಳಿ, ಕ್ಲೇಮ್ಸ್ ಪೇಡ್ ಡೈರೆಕ್ಟ್ ಅದಕ್ಕೆ ರೀ ಇನ್ಶೂರೆನ್ಸ್ ಕ್ಲೇಮ್ ಅಕ್ಸೆಪ್ಟೆಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಬೇರೆ ಇನ್ಶೂರೆನ್ಸ್ ಕಂಪನಿಯಿಂದ ಬೇರೆ ಇನ್ಶೂರೆನ್ಸ್ ಕಂಪನಿಯ ರಿಸ್ಕ್ ಅನ್ನ ನಾವು ಒಪ್ಕೊಂಡಿದ್ದೆ ಆಗಲಿ, ಓಕೆನಾ? ಸೇ ಫಾರ್ ಎಕ್ಸಾಂಪಲ್, ಇನ್ನೊಂದು ಇನ್ಶೂರೆನ್ಸ್ ಕಂಪನಿದು ರಿಸ್ಕ್ ನ ನಾವು ತಗೊಂಡಿದ್ದೀವಿ, ಅವರ ಕ್ಲೈಂಟ್ಗೆ ಅಥವಾ ಅವ್ರ ಕಸ್ಟಮರ್ ಲಾಸ್ ಆಗಿದೆ ಅಂತ ಕೊಡಿ ಕ್ಲೇಮ್ ಕೊಡಬೇಕು. ಅವನೇನ್ ಮಾಡ್ತಾನೆ? ನಮ್ಮ ಹತ್ರ, ಸರ್ ನನ್ನ ಬಿಸ್ನೆಸ್ ನ ನನ್ನ ರಿಸ್ಕ್ ನ ನಿಮಗೂ ಶೇರ್ ಮಾಡಿದ್ನಲ್ವಾ, ನೀವು ಕೊಡಿ ಅಂತ ಹೇಳ್ತಾನೆ. ಆಗ ನಾವು ಕ್ಲೇಮ್ ಅನ್ನ ಕೊಡಬೇಕಾಗುತ್ತೆ. ಸೊ ನಾನು ಎಕ್ಸಾಂಪಲ್ ಹೇಳಿದ್ನಲ್ವಾ, ಅದೇ ತರ ಎಕ್ಸಾಂಪಲ್ ಪ್ರಕಾರ ರೀ ಇನ್ಶೂರೆನ್ಸ್ ಕ್ಲೇಮ್ ಆಕ್ಸೆಪ್ಟೆಡ್ ನ ಆಡ್ ಮಾಡಬೇಕು ಕ್ಲೇಮ್ಸ್ಗೆ. ಹಾಗೆ ಏನಾದ್ರೂ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಕರೆಂಟ್ ಇಯರ್ ಈ ವರ್ಷದ ಏನಾದ್ರೂ ಕ್ಲೇಮ್ ಆಗಿದೆ, ಇನ್ನು ಬಂದು ಇನ್ನು ದುಡ್ಡು ಕೊಟ್ಟಿಲ್ಲ ಅಂತಿದ್ರೆ ಇವತ್ತಲ್ಲ ನಾಳೆ ಕೊಡಬೇಕಾಗುತ್ತೆ ಇದೇ ವರ್ಷದ್ದು, ಅದಕ್ಕೋಸ್ಕರ ಅದನ್ನು ಕೂಡ ಆಡ್ ಮಾಡಬೇಕಾಗುತ್ತೆ. ರೀ ಇನ್ಶೂರೆನ್ಸ್ ಕ್ಲೇಮ್ ಸೀಡೆಡ್, ಸೀಡೆಡ್ ಅಂದ್ರೆ ಏನು? ನಾವು ನಮ್ಮ ರಿಸ್ಕ್ ಅನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಈಗ ನಮ್ಮ ಕಸ್ಟಮರ್ ಇಂದ 100 crore ತಗೊಂಡಿದ್ದೀವಿ, 50 crore ನ ಬೇರೆ ಇನ್ಶೂರೆನ್ಸ್ ಕಂಪನಿ ಕೊಟ್ಟಿದ್ದೀವಿ. ಈಗ ನಮ್ಮ ಕಸ್ಟಮರ್ಗೆ 100 crore ಲಾಸ್ ಆದಾಗ ನಾವು 100 crore ಕೊಡಬೇಕಾಗುತ್ತೆ. ಆದ್ರೆ 100 crore ನಾವೇ ಕೊಡಬೇಕು ಇಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಲಾಸ್ ನಮ್ಮ ರಿಸ್ಕ್ ಅನ್ನ ಇನ್ನೊಂದು ಇನ್ಶೂರೆನ್ಸ್ ಕಂಪನಿಗೆ 50% ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಅವ್ರ ಹತ್ರ ಇಸ್ಕೊಳ್ತೀವಿ. ಅಲ್ಲಿಗೆ ನಮ್ಗೆ ಆಗುವಂತ ಲಾಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಅದೇ ತರ ಹೋದ ವರ್ಷದ ಏನಾದ್ರು ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಇದ್ರೆ ಕೊಡಬೇಕಾಗಿದ್ರೆ ಅದನ್ನ ಹೋದ ವರ್ಷದ ಕ್ಲೇಮ್ ಅಂತ ತೋರಿಸ್ಕೊಂಡಿದ್ವಿ, ಅದು ಈ ವರ್ಷ ಕೊಡ್ತಾ ಇರ್ತೀವಿ, ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಮೈನಸ್ ಮಾಡ್ತೀವಿ. ಇಷ್ಟನ್ನು ಪ್ಲಸ್ ಮೈನಸ್ ಮಾಡಿದ ಮೇಲೆ ಬರ್ತಕ್ಕಂತ ಬ್ಯಾಲೆನ್ಸ್ ಅಲ್ಲಿ ಏನಾದ್ರೂ ಕ್ಲೇಮ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಏನಾದ್ರೂ ಎಕ್ಸ್ಪೆನ್ಸಸ್ ಇದ್ರೆ ಅಂತ ಎಲ್ಲ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಕ್ಲೇಮ್ಸ್ ನ ನಾವು ಆಡ್ ಮಾಡ್ತೀವಿ ಕ್ಲೇಮ್ಸ್ ಗೆ. ಸೊ ದಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಬರೋದನ್ನ ಟೋಟಲ್ ಕ್ಲೇಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3, ಕಮಿಷನ್. ಕಮಿಷನ್ ಅಂದ್ರೆ ಏನು? ನಾವು ಕೊಡುವಂತದ್ದು ನಮ್ಮ ಏಜೆಂಟ್ಗಳಿಗೆ ಏನಾದ್ರೂ ಕಮಿಷನ್ ಪೇಡ್ ಆನ್ ಡೈರೆಕ್ಟ್ ಬಿಸ್ನೆಸ್ ಏನಾದ್ರೂ ಇದ್ರೆ ರೀ ಇನ್ಶೂರೆನ್ಸ್ ಕಮಿಷನ್ ಆಕ್ಸೆಪ್ಟೆಡ್. ಬೇರೆಯವರ ರಿಸ್ಕ್ ಅನ್ನ ನಾವು ತಗೊಂಡಾಗ, ಓಕೆನಾ, ರಿಸ್ಕ್ ಅನ್ನ ತಗೊಂಡಾಗ ರಿಸ್ಕ್ ಜೊತೆ ನಮ್ಗೆ ಏನ್ ಬರುತ್ತೆ? ಇನ್ಕಮ್ ಬರುತ್ತೆ, ಏನದು ಕಮಿಷನ್ ಬರುತ್ತೆ. ಆ ಕಮಿಷನ್ ಅನ್ನ ನಾವು ಆಡ್ ಮಾಡ್ಬೇಕು. ಸಪೋಸ್ ನಾನು ಬಿ ಕಂಪನಿಯಿಂದ ರಿಸ್ಕ್ ಅನ್ನ ತಗೊಂಡಿದ್ದೀನಿ, ಸಪೋಸ್ ಬಿ ಕಂಪನಿ ಆ ಪಾಲಿಸಿಯನ್ನ ಬೇರೆಯವರಿಂದ ಅವನ್ ಪಡಿಬೇಕು ಅಂದ್ರೆ ಅವನ್ ಕಮಿಷನ್ ಕೊಟ್ಟಿರ್ತಾನೆ. ಈಗ ನಾವು ತಗೊಳ್ತಾ ಇರೋದ್ರಿಂದ ನಮ್ಗೆ ಅವನ್ ಕಮಿಷನ್ ಅನ್ನ ಕೊಡ್ಬೇಕಾಗುತ್ತೆ, ಕಮಿಷನ್ ನಾವು ಕೊಡ್ಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ನಾವು ಕೊಡ್ಬೇಕು. ಈಗ ನಾವು ಏಜೆಂಟ್ಗಳು ಇರ್ತೀವಿ ಒಂದ್ ಜನಕ್ಕೆ,
ಅವ್ರ ಬಿಸ್ನೆಸ್ ಅಲ್ಲಿ ಕೊಟ್ರೆ ಏನ್ ಮಾಡ್ತೀವಿ, ಅವ್ರ ಕಮಿಷನ್ ಕೊಡ್ತೀವ ಇಲ್ವೋ ಕೊಡ್ತೀವಿ, ಎಕ್ಸ್ಪೆನ್ಸಸ್ ಆಗುತ್ತೆ. ಆದ್ರೆ ನಮ್ ಏಜೆಂಟ್ ಕೊಟ್ಟಿಲ್ಲ, ಯಾರು ಕೊಟ್ಟಿದ್ದಾರೆ ಬಿಸ್ನೆಸ್, ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ಕೊಟ್ಟಿರೋದ್ರಿಂದ ಅವ್ರಿಗೆ ನಾವು ಕಮಿಷನ್ ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ಆಡ್ ಮಾಡ್ತೀವಿ. ಅವ್ರಿಗೆ ನಾವು ಕೊಡ್ಬೇಕಾದ್ರೆ ಅಥವಾ ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ತರ ಈ ವರ್ಷದ್ದು ಕಮಿಷನ್ ಇನ್ನು ಏನಾದ್ರೂ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರೆ, ಕೊಡದಂಗೆ ಔಟ್ ಸ್ಟ್ಯಾಂಡಿಂಗ್ ಇದ್ರೆ ಈ ವರ್ಷದ್ದು ಕರೆಂಟ್ ಅಂತೂ ಆಡ್ ಮಾಡ್ತೀವಿ. ರೀ ಇನ್ಶೂರೆನ್ಸ್ ಕಮಿಷನ್ ಸೀಟ್ ಅಂತ ಆಸ್ ಯೂಶುವಲ್ ಆಗಿ ಮೈನಸ್ ಮಾಡ್ತೀವಿ. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಕಮಿಷನ್ ಹೋದ ವರ್ಷದ ಏನಾದ್ರೂ ಪೆಂಡಿಂಗ್ ಇಟ್ಕೊಂಡಿದ್ರೆ, ಅದು ಈ ವರ್ಷ ಕೊಟ್ಟಿದ್ರೆ ಅದು ಈ ವರ್ಷದಲ್ಲ ಹೋದ ವರ್ಷದ್ದು, ಅದಕ್ಕೋಸ್ಕರ ಮೈನಸ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ, ಬರೋದನ್ನ ಟೋಟಲ್ ಕಮಿಷನ್ ಅಂತ ಹೇಳ್ತೀವಿ. ಇನ್ನ ಶೆಡ್ಯೂಲ್ ನಂಬರ್ 4, ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೋಡಿ, ನಮಗೆ ಎಕ್ಸ್ಪೆನ್ಸಸ್ ಅಲ್ಲಿ ಕ್ಲೇಮ್ಸ್ ಮತ್ತೆ ಕಮಿಷನ್ ಬಿಟ್ಟು ಬಾಕಿ ಏನೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು ಅಷ್ಟನ್ನು ಕೂಡ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಶೆಡ್ಯೂಲ್ ನಂಬರ್ 4 ಅಲ್ಲೇ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ನಿಮ್ಗೆ ಪ್ರೊಫಾರ್ಮಾ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಶೆಡ್ಯೂಲ್ಸ್ ರೂಲ್ಸ್ ಹೇಳ್ಕೊಟ್ಟಿದ್ದೀನಿ, ಪ್ರೊಫಾರ್ಮಾ ಕೊಟ್ಟಿದ್ದೀನಿ. ಇದೇ ತರ ಮಾಡಬೇಕಾಗುತ್ತೆ. ಮಾಡಿದ್ರೆ ನಮ್ಗೆ ಪಕ್ಕ ಒಂದು 14 ಮಾರ್ಕ್ಸ್ ಈ ಚಾಪ್ಟರ್ ಇಂದ ನಮಗೆ ಗ್ಯಾರಂಟಿ ಕ್ವಶನ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು.